ನಮಸ್ಕಾರ, ನಾನು ಪೃಥ್ವಿರಾಜ್. ಹರನಹಳ್ಳಿ ಸಿಎಂ ನಿವಾಸ ಕಚೇರಿಯಲ್ಲಿ 10 ಮಂದಿಗೆ ಸೋಂಕು ಬಂದಿದೆ. ಕಾವೇರಿ ನಿವಾಸ, ಧವಳಗಿರಿ ನಿವಾಸದ ಸಿಬ್ಬಂದಿಗೆ ಸೋಂಕು ಬಂದಿದೆ. ಯಡಿಯೂರಪ್ಪನವರಿಗೆ ಆತಂಕ ಕಾಡ್ತಾ ಇರುವಂತದ್ದು, ಯಾಕೆಂದ್ರೆ ಸಿಎಂ ಕಚೇರಿಯಲ್ಲಿ, ಸಿಎಂ ನಿವಾಸದಲ್ಲಿ ವರ್ಕ್ ಮಾಡ್ತಾ ಇದ್ದಂತ 10 ಮಂದಿಗೆ ಸೋಂಕು ಬಂದಿರುವಂತದ್ದು. ಸೊ ಹೀಗಾಗಿ ಸಿಎಂ ಯಡಿಯೂರಪ್ಪನವರಿಗೆ ಸಹಜವಾಗಿ ಆತಂಕ ಮನೆ ಮಾಡಿರುವಂತದ್ದು. ಕೃಷ್ಣಾದ ಟೆಲಿಫೋನ್ ಆಪರೇಟರ್ಗೆ ಪಾಸಿಟಿವ್ ಬಂದಿದೆ. ಇಬ್ಬರು ಸಿಎಂ ಎಸ್ಕಾರ್ಟ್ ಸಿಬ್ಬಂದಿಗೆ ಪಾಸಿಟಿವ್ ಬಂದಿರುವಂತದ್ದು. ಧವಳಗಿರಿ ನಿವಾಸದ ಅಡುಗೆ ಭಟ್ಟರಿಗೂ ಕೂಡ ಪಾಸಿಟಿವ್ ಬಂದಿದೆ. ಸೊ ಹೀಗಾಗಿ ಆತಂಕ ಮನೆ ಮಾಡಿದೆ. ಸಿಎಂ ಕಾರು ಚಾಲಕನಿಗೆ ಕೊರೋನಾ ಸೋಂಕು ತಗುಲಿದೆ. ಒಟ್ಟು 10 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸಿಎಂ ಮನೆ ಕಚೇರಿಗೆ ತೆರಳಿದ್ದವರಿಗೆ ಈಗ ಆತಂಕ ಮನೆ ಮಾಡಿರುವಂತದ್ದು. ದಿನನೂ ಕೂಡ ಯಡಿಯೂರಪ್ಪನವರ ನಿವಾಸಕ್ಕೆ ಎಲ್ಲ ಮಂತ್ರಿಗಳು ಹೋಗ್ತಾ ಇದ್ರು, ದೊಡ್ಡ ದೊಡ್ಡ ಅಧಿಕಾರಿಗಳು ಹೋಗ್ತಾ ಇದ್ರು, ದೊಡ್ಡ ದೊಡ್ಡ ತಜ್ಞರು ಹಾಗೆ ವೈದ್ಯರೆಲ್ಲರೂ ಕೂಡ ಹೋಗ್ತಾ ಇದ್ರು. ಕೊರೋನಾದ ಸಂಕಷ್ಟದ ಸಮಯದಲ್ಲಿ ಯಡಿಯೂರಪ್ಪನವರು ಎಡೆಬಿಡದೆ ಸಭೆಗಳನ್ನ ಮಾಡ್ತಾ ಇದ್ರು. ಬೆಳಗ್ಗೆಯಿಂದಲೂ ಕೂಡ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ರು. ಅವರ ನಿವಾಸದಲ್ಲಿ ವಿಧಾನಸಭೆಗೆ ಯಾವಾಗ್ಲೂ ಕೂಡ ಚಟುವಟಿಕೆಯಿಂದನೇ ಕೂಡಿರ್ತಾ ಇತ್ತು. ಪವರ್ ಸೆಂಟರ್ ಅಂದ್ರೆ ಅವ್ರ ಮನೇನೆ, ಮುಖ್ಯಮಂತ್ರಿಗಳು ಅಂದ್ರೆ ಅವರ ಮನೇನೆ ಯಾವಾಗ್ಲೂ ಕೂಡ ಪವರ್ ಸೆಂಟರ್ ಆಗಿರುತ್ತೆ. ಸೊ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ರು. ಈಗ ಅವರ ನಿವಾಸದ 10 ಜನರಿಗೆ ಪಾಸಿಟಿವ್ ಬಂದಿರುವಂತದ್ದು ದೊಡ್ಡ ಆತಂಕವನ್ನ ತಂದಿಟ್ಟಿದೆ. ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಆಗ ಸಾಕಷ್ಟು ಮಾಹಿತಿಯನ್ನು ನೀಡಿದ್ವಿ 10 ಜನರಿಗೆ ಪಾಸಿಟಿವ್ ಬಂದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಈಗ? ಪೃಥ್ವಿರಾಜ್, ಸದ್ಯಕ್ಕೆ ಈಗ 10 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಗಿರ್ಬೋದು, ಮುಖ್ಯಮಂತ್ರಿಗಳ ಹೇಳಿಕೆಯಿಂದ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಆದರೆ ಸದ್ಯಕ್ಕಂತೂ ಗೃಹ ಕಚೇರಿ ಕೃಷ್ಣ ಸೇರಿದಂತೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿ ಸೇರಿದಂತೆ ಖಾಸಗಿ ನಿವಾಸ ದಾವಣಗೆರೆ ಏನಿದೆ, ಈ 3 ಸ್ಥಳಗಳಲ್ಲೂ ಕೂಡ 10 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಈಗಾಗಲೇ ಗೃಹ ಕಚೇರಿ ಕೃಷ್ಣದಲ್ಲೂ ಕೂಡ ಟೆಲಿಫೋನ್ ಆಪರೇಟರ್ಗಾಗಿರ್ಬೋದು, ಕಾವೇರಿ ನಿವಾಸದಲ್ಲಿ ಕಾರ್ ಚಾಲಕ ಆಗಿರ್ಬೋದು, ಜೊತೆಗೆ ಇಲ್ಲಿ ಕೆಲಸ ನಿರ್ವಹಿಸುವಂತಹ ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಖಾಸಗಿ ದಾವಣಗೆರೆ ನಿವಾಸ ಏನಿದೆ ಆ ಒಂದು ದಾವಣಗೆರೆ ನಿವಾಸದಲ್ಲಿ 3 ಜನರಿಗೆ ಅಂದ್ರೆ ಅಡುಗೆ ತಯಾರಕರು ಆಗಿರ್ಬೋದು, ಜೊತೆಗೆ ಅಲ್ಲಿ ಕೆಲಸ ಮಾಡತಕ್ಕಂತಹ ಭದ್ರತಾ ಸಿಬ್ಬಂದಿಗಳೇನಿದ್ದಾರೆ ಅವರಿಗೆ 3ವರಿಗೆ ಸೇರಿದಂತೆ ಒಟ್ಟು 10 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅನ್ನೋದು ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿ ಹೇಳಿದಂತ ಸಂದರ್ಭದಲ್ಲಿ, ಅಂದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಹೇಳಿದಂತ ಸಂದರ್ಭದಲ್ಲಿ 10 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿಲ್ಲ. ಪ್ರಮುಖವಾಗಿ ಸ್ಪೇರ್ ಡ್ಯೂಟಿಯನ್ನ ಏನ್ ಮಾಡ್ತಿದ್ರು ಅಂದ್ರೆ ಪರ್ಯಾಯವಾಗಿ ಯಾರು ಕಾರ್ ಚಾಲಕರು ಇದ್ರು ಅವರಿಗೆ ಮಾತ್ರ ಕೊರೋನಾ ಪಾಸಿಟಿವ್ ಆಗಿದೆ, ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಅಂದ್ರೆ ಎಸ್ಕಾರ್ಟ್ಸ್ ಏನಿದ್ರೆ ಅವ್ರಿಗೊಂದಿಬ್ಬರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಏನಂತಂದ್ರೆ ಗೃಹ ಕಚೇರಿ ಕೃಷ್ಣದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಏನು ಕೊರೋನಾ ಪಾಸಿಟಿವ್ ಆಗಿದೆ. ಈಗಾಗಲೇ ಸಂಬಂಧಪಟ್ಟಂತ ಆಸ್ಪತ್ರೆಗೆ ದಾಖಲು ಮಾಡೋದ್ರ ಮೂಲಕವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೇನೆ ಬಹಳ ಸಮಾಧಾನದಿಂದ ಇದ್ದು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ದೂರವಾಣಿ ಮೂಲಕವಾಗಿ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೊರೋನಾ ಪಾಸಿಟಿವ್ ಇಂದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ ಮುಖ್ಯಮಂತ್ರಿಗಳಿಗೆ, ಹಾಗೆ ಅಲ್ಲಿಗೆ ಹೋಗಿದ್ದಂತವರಿಗೂ ಕೂಡ ಆತಂಕ ಇರುತ್ತೆ, ಈಗ ಕಾರ್ಯನಿರ್ವಹಿಸ್ತಾ ಇರುವಂತವ್ರಿಗೂ ಕೂಡ ಆತಂಕ ಇರುತ್ತೆ. ಪ್ರತಿನಿತ್ಯದಂತೆ ಇವತ್ತು ಕೂಡ ಎಲ್ಲ ಸಿಬ್ಬಂದಿ ಹಾಜರಾಗಿದ್ದಾರ ಇವತ್ತು ಅವರ ನಿವಾಸದಲ್ಲಾಗಿರ್ಬೋದು ಕಚೇರಿಗಳಲ್ಲಿ? ಪೃಥ್ವಿರಾಜ್, ಇವತ್ತು ಸದ್ಯಕ್ಕೆ ಕಡಿಮೆ ಸಂಖ್ಯೆಯಲ್ಲಿ ಮಾತ್ರ ಕಚೇರಿ ಮತ್ತೆ ಮನೆ ಸೇರಿದಂತೆ ಪ್ರಮುಖವಾಗಿ ಅಷ್ಟೇ ಸಿಬ್ಬಂದಿಗಳ ಮಾತ್ರ ನಿಯೋಜನೆ ಆಗಿರುವಂತದ್ದು. ಜಾಸ್ತಿ ಅಂದ್ರೆ ಬೇರೆ ಬೇರೆ ದಿನಗಳಾದಂತಹ ಸಂದರ್ಭದಲ್ಲಿ ಹೆಚ್ಚು ಜನ ಏನು ಪೊಲೀಸರು ಭದ್ರತಾ ಸಿಬ್ಬಂದಿ ಏನಿದ್ರು ಅಷ್ಟು ಸಂಖ್ಯೆಯಲ್ಲಿ ಇವತ್ತು ಇಲ್ಲ ಭದ್ರತಾ ಸಿಬ್ಬಂದಿ ನಾವು ಕಾಣಬಹುದಾಗಿದೆ. ಪೃಥ್ವಿರಾಜ್, ಪ್ರಮುಖವಾಗಿ ಕಾವೇರಿ ನಿವಾಸದಲ್ಲಿ ಭದ್ರತಾ ಸಿಬ್ಬಂದಿಗಳು ವಿರಳ ಸಂಖ್ಯೆಯಲ್ಲಿ ಇರುವಂತದ್ದು, ಬೇರೆ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿ ನಿಯೋಜನೆಗೊಂಡಿದ್ರು. ಯಾವಾಗ ಕೊರೋನಾ ಪಾಸಿಟಿವ್ ಆಯಿತು, ಕೊರೋನಾ ಪಾಸಿಟಿವ್ ಆದ ನಂತರವಾಗಿ ಈಗ ಭದ್ರತಾ ಸಿಬ್ಬಂದಿಗಳು ಕೂಡ ಕಡಿಮೆ ಇರುವಂತದ್ದು. ಈಗಾಗಲೇ ಕೊರೋನಾ ಪಾಸಿಟಿವ್ ಉಂಟಾಗಿರುವಂತಹ ಸಿಬ್ಬಂದಿಗಳು ಯಾರೆಲ್ಲರೂ ಇದ್ದಾರೆ,
ಸಂಪರ್ಕದಲ್ಲಿದ್ರು, ಅವ್ರನ್ನ ಈಗಾಗಲೇ ಅವ್ರನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನು ಮಾಡಿದ್ರ ಮೂಲಕ ಹೋಗಿ ಅಂದ್ರೆ ಶಿಫ್ಟ್ ವೈಸ್ ಯಾರು ಕೆಲಸವನ್ನು ಮಾಡ್ತಿದ್ರು ಅವ್ರನ್ನ ಸಂಪರ್ಕದಲ್ಲಿದ್ದಂತವ್ರನ್ನ ಕ್ವಾರಂಟೈನ್ ಮಾಡುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಕಾರು ಚಾಲಕರಿಗೆ ಅಂದ್ರೆ ದಿನನಿತ್ಯ ಕೆಲಸ ಮಾಡ್ತಿರ್ತಕ್ಕಂತಹ ಏನು ದಿನನಿತ್ಯ ಕಾರು ಚಾಲಕರಾಗಿದ್ರು, ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಕಾರು ಚಾಲಕರಾಗಿದ್ದಂಥವ್ರು ಇಬ್ರು ಮೂರು ಜನ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಜೊತೆಗೆ ಅವರು ಕೂಡ ಎಂದಿನಂತೆ ಓಡಾಡ್ತಾ ಇದಾರೆ, ಮತ್ತೆ ಅವ್ರಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿಲ್ಲ. ಪ್ರಮುಖವಾಗಿ ಸ್ಪೇರ್ ಡ್ಯೂಟಿಯನ್ನ ಏನ್ ಮಾಡ್ತಾ ಇದ್ರು ಕಾರು ಚಾಲಕರಿಗೆ, ಅವ್ರಿಗೆ ಮಾತ್ರ ಕೊರೋನಾ ಪಾಸಿಟಿವ್ ಆಗಿದೆ. ಜೊತೆಗೆ ಅಲ್ಲಿರ್ತಕ್ಕಂತ ಆ ಕಾರಲ್ಲಿ ಇದ್ದಂತಹ ಸಿಬ್ಬಂದಿಗಳಿಗೆ ಮಾತ್ರ ಒಂದಿಬ್ಬರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೇಳ್ತಾ ಇರುವಂತದ್ದು. ಆದ್ರೆ ಅಧಿಕೃತವಾಗಿ 10 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿಲ್ಲ ಒಂದು ಮಾತನ್ನ ಸಿಎಂ ಕಚೇರಿಯಿಂದ ತಿಳಿಸಿರುವಂತದ್ದು. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಏನಿದ್ರು ಕೂಡ ಯಾಕಂತಂದ್ರೆ ಕೊರೋನಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡು ಕೃಷ್ಣ ಮತ್ತೆ ಕಾವೇರಿಯಲ್ಲಿ ಇದ್ದಂತವ್ರಿಗೂ ಕೂಡ ಪಾಸಿಟಿವ್ ಅಂತ ಹೇಳಲಾಗ್ತಾ ಇತ್ತಲ್ಲ, ಈಗ ಕಂಪ್ಲೀಟ್ ಆಗಿ ಅದನ್ನ ಸ್ಯಾನಿಟೈಸ್ ಮಾಡಲಾಗಿದೆಯಾ? ಬೆಳಗ್ಗೆಯಿಂದ ಯಾರಾದ್ರೂ ಬಂದಿದಾರ, ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ರೇಣುಕಾಚಾರ್ಯ ಬಿಟ್ಟು ಬೇರೆ ಯಾರಾದ್ರೂ ಬಂದಿದಾರ ಅಧಿಕಾರಿಗಳು, ಅಥವಾ ಯಾವುದೇ ಸಭೆನೂ ನಡೆದೇ ಇಲ್ವಾ? ಪೃಥ್ವಿರಾಜ್, ಈಗಾಗಲೇ ಇವತ್ತು ಪೃಥ್ವಿರಾಜ್ ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಿಗದಿಯಾಗಿತ್ತು. ಏನು ನಿವೃತ್ತಿ ಹೊಂದಿರತಕ್ಕಂತಹ ಪರಿಷತ್ ಸದಸ್ಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಯಾವಾಗ ಪಾಸಿಟಿವ್ ಆಯಿತು ಅದಾದ ನಂತರವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಆ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡೋದ್ರ ಮೂಲಕವಾಗಿ ತಮ್ಮ ಮನೆಯಲ್ಲೇ ಇದ್ದಾರೆ. ಇವತ್ತು ಯಾವುದೇ ರಾಜಕಾರಣಿಗಳನ್ನಾಗಿರ್ಬೋದು, ಯಾವುದೇ ಅಧಿಕಾರಿಗಳನ್ನ ಮೀಟ್ ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಆದರೆ ಎಂಪಿ ರೇಣುಕಾಚಾರ್ಯ ಅವರು, ಅಂದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರತಕ್ಕಂಥ ಎಂಪಿ ರೇಣುಕಾಚಾರ್ಯ ಏನಿದ್ದಾರೆ, ಅವರು ಬಂದಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಬಂದಂತಹ ಸಂದರ್ಭದಲ್ಲಿ ಅವ್ರು ಮಾತ್ರ ಭೇಟಿಗೆ ಅವಕಾಶವನ್ನು ಕೊಟ್ಟರು, ಜೊತೆ ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡೋದ್ರ ಮೂಲಕವಾಗಿ ಅವ್ರನ್ನ ಕಳಿಸಿ ಬಂದ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳನ್ನು ಕೂಡ ಭೇಟಿಗೆ ಅವಕಾಶವನ್ನ ಇವತ್ತು ಕೊಟ್ಟಿಲ್ಲ. ಯಾಕಂದ್ರೆ ಕೊರೋನಾ ಪಾಸಿಟಿವ್ ಆಗಿರೋದ್ರಿಂದಾಗಿ ಆ ಡ್ರೈವರ್ ಇದ್ದ ಅನ್ನೋ ಒಂದು ಕಾರಣಕ್ಕೋಸ್ಕರ, ಜೊತೆಯಲ್ಲಿ ಇದ್ದಂತ ಕಾರಣಕ್ಕೋಸ್ಕರ, ಏನಾದ್ರೂ ನಾಳೆ ದಿನ ಏನಾದ್ರೂ ನನಗೆ ಸಮಸ್ಯೆ ಆಯಿತು ಅಂದ್ರೆ ಬೇರೆಯವರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಮನೆಯಲ್ಲೇ ಇದ್ದಾರೆ. ಇವತ್ತು ಯಾರನ್ನು ಕೂಡ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣ ಕಾವೇರಿ ನಿವಾಸ ಭೇಟಿ ಆಗ್ತಾ ಇಲ್ಲ. ಒಳ್ಳೇದು, ಪಾಸಿಟಿವ್ ಬಂದಿರುವಂತದ್ದು, ಮತ್ತಷ್ಟು ಕೇರ್ ಅನ್ನ ಮಾಡಲೇಬೇಕಾಗಿದೆ ಮುಖ್ಯಮಂತ್ರಿಗಳು. ಅಂದ್ರೆ ಇಲ್ಲಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂತ ವಿಚಾರ ಅಂದ್ರೆ 60 ವರ್ಷ ಮೇಲ್ಪಟ್ಟಂತವರು ತುಂಬಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರನೇ ಮಾರ್ಗಸೂಚಿಗಳನ್ನ ಮಾಡಿದೆ. ಯಡಿಯೂರಪ್ಪನವರಿಗೆ 78 ವರ್ಷ, ಸೊ ಈಗ ಅವರ ಆರೋಗ್ಯದ ಬಗ್ಗೆ ಯಾವ ರೀತಿಯಾದಂತ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ ಅವ್ರ ಜೊತೆ ಇರುವಂತವ್ರು ಅಂತ? ಪೃಥ್ವಿರಾಜ್, ಈಗಾಗಲೇ ಸಹಜವಾಗಿಯೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೊರೋನಾ ಪಾಸಿಟಿವ್ ಆದ ನಂತರವಾಗಿ ಎಲ್ಲೂ ಕೂಡ ಹೊರಗಡೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಅವರಿಗೆ ವಯಸ್ಸಾಗಿದೆ, ವಯಸ್ಸಾದಂತಹ ಸಂದರ್ಭದಲ್ಲಿ ಕೊರೋನಾ ಏನಾದರೂ ಅಟ್ಯಾಕ್ ಆಯಿತು ಅಂದ್ರೆ ಬಹಳ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎಲ್ಲೂ ಕೂಡ ಹೊರಗಡೆ ಹೋಗ್ತಾ ಇರಲಿಲ್ಲ. ಒಂದ್ ವೇಳೆ ಹೋದ್ರೂ ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವಿಧಾನಸೌಧ ಜೊತೆಗೆ ಗೃಹ ಕಚೇರಿ ಕೃಷ್ಣದಲ್ಲಷ್ಟೇ ಮೀಟಿಂಗ್ ಅನ್ನು ಮಾಡ್ತಾ ಇದ್ರು. ಸಂಬಂಧಪಟ್ಟಂತ ಸಚಿವರು ಮತ್ತೆ ಅಧಿಕಾರಿಗಳು ಮತ್ತೆ ಬೇರೆ ನಾಯಕರಿಗೂ ಕೂಡ ಅವಕಾಶವನ್ನ ಕೊಟ್ಟಿರಲಿಲ್ಲ. ಈಗಾಗಲೇ ಕೊರೋನಾ ಪಾಸಿಟಿವ್ ಆದ ನಂತರವೂ ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಹಳ ಜಾಗರೂಕತೆಯಿಂದ ಇರುವಂತದ್ದು, ಈಗಾಗಲೇ ಯಾವಾಗ ತನ್ನ ಜೊತೆ ಇರತಕ್ಕಂತ ಡ್ರೈವರ್ಗೆ ಕೊರೋನಾ ಪಾಸಿಟಿವ್ ಆಯಿತು ಅನ್ನೋ ವಿಚಾರವನ್ನ ತಿಳ್ತಕ್ಕಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಏನು ಸಂಬಂಧಪಟ್ಟಂತ ಏನು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡೋದ್ರ ಮೂಲಕವಾಗಿ ಹೋಮ್ ಕ್ವಾರಂಟೈನ್ ಅನ್ನ ಮಾಡೋದ್ರ ಹೋಮ್ ಕ್ವಾರಂಟೈನ್ಗೆ ಮುಂದಾಗಿರುವಂತದ್ದು, ಜೊತೆಗೆ ಏನಂತಂದ್ರೆ ಟೆಸ್ಟಿಂಗ್ ಅನ್ನ ಮಾಡಿಸೋದಕ್ಕೂ ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಇವತ್ತು ಟೆಸ್ಟಿಂಗ್ ಮಾಡೋದಕ್ಕೂ ಕೂಡ ಟೆಸ್ಟಿಂಗ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಒಂದು ಕಚೇರಿಯಿಂದ ಒಂದು ಅಂತಿಮವಾಗಿ ಅಧಿಕೃತವಾಗಿ ಪ್ರಕಟಣೆ ಆಗುತ್ತೆ. ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ, ಜೊತೆಗೆ ತನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ತನಗೇನಾದ್ರೂ ಸಮಸ್ಯೆ ಆಯ್ತಾ ಅನ್ನೋದು ಕೂಡ ಮುಖ್ಯಮಂತ್ರಿ ಕಚೇರಿಯಿಂದ ಬಹಿರಂಗ ಆಗುತ್ತೆ. ಪೃಥ್ವಿರಾಜ್, ಕೃಷ್ಣ, ಈಗ ಏನೇ ಪಾಸಿಟಿವ್ ಆದಂತಹ ಸಂದರ್ಭದಲ್ಲಿ ಆಡಳಿತ ಯಂತ್ರಕ್ಕಂತೂ ಬ್ರೇಕ್ ಬೀಳಂಗೆ ಇಲ್ಲ, ಅದು ಸರಾಗವಾಗಿ ನಡಲೇಬೇಕಾಗಿದೆ. ಮುಖ್ಯಮಂತ್ರಿಗಳು ಕ್ವಾರಂಟೈನ್ ಆಗುವಂತ ಸಂದರ್ಭ ಕೂಡ ಎದುರಾಗಿದಂತೆ ಕಾಣಿಸ್ತಾ ಇದೆ. ಸೊ ಆಲ್ಟರ್ನೇಟಿವ್ ವೇಸ್ ಅಂತ ಏನಾದ್ರೂ ಮಾಡ್ಕೊಳ್ಳೇಬೇಕು, ವಿಡಿಯೋ ಕಾನ್ಫರೆನ್ಸ್ ಏನಾದ್ರೂ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಗಳು ಯಾವಾಗ್ಲೂ ಇದ್ದೇ ಇರ್ತವೆ. ಮುಖ್ಯಮಂತ್ರಿಗಳು ಪ್ರತಿದಿನ ಸಭೆ ಮೇಲೆ ಸಭೆಯನ್ನ ಮಾಡ್ತಾನೆ ಇದ್ರು, ಈಗ ಆಲ್ಟರ್ನೇಟಿವ್ ವೇಸ್ ಅಲ್ಲಿ ಈಗ ಏನಾದ್ರೂ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯನ್ನ ಮಾಡುವಂತದ್ದು, ಈ ರೀತಿಯಾದಂತ ಒಂದು ಚಿಂತನೆಗೆ ಅಲ್ಲಿ ಅರೇಂಜ್ಮೆಂಟ್ಸ್ ಏನಾದ್ರೂ ಮಾಡ್ಕೊಳ್ತಾ ಇದಾರಾ ಅಂತ? ಪೃಥ್ವಿರಾಜ್, ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಯಾವಾಗ ತನ್ನ ಸುತ್ತಮುತ್ತಲಿನಂತವರಿಗೆ ಕೊರೋನಾ ಪಾಸಿಟಿವ್ ಆಯಿತು ಅಂತ ಒಂದು ವಿಚಾರ ತಿಳಿತು. ಅದಾದ ನಂತರವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎಲ್ಲೂ ಕೂಡ ಹೋಗದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಬೆಳಿಗ್ಗೆ ಕಾರ್ಯಕ್ರಮ ನಿಗದಿಯಾಗಿತ್ತು, ಅದಕ್ಕೆ ಹೋಗಲಿಲ್ಲ. ಇವತ್ತು ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮನೆಯಲ್ಲೇ ಕುಳಿತುಕೊಂಡು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ದೂರವಾಣಿ ಮೂಲಕವಾಗಿ ಒಂದು ಮಾತುಕತೆ ನಡೆಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂತದ್ದು. ಜೊತೆಗೆ ಏನಾದರೂ ಒಂದ್ ವೇಳೆ ಅಂದ್ರೆ ಎಲ್ಲ ಸಮಸ್ಯೆ ಆಯಿತು ಅಂದ್ರೂ ಕೂಡ ಅದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಸಚಿವರಿಗೆ ನೋಡ್ಕೊಳ್ಳಿ ಕೇಳಿದರೆ, ಜೊತೆಗೆ ಸಂಬಂಧಪಟ್ಟಂತಹ ಸಚಿವರಿಗೂ ಕೂಡ
ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಗೆ ಬರಬೇಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಕೊರೋನಾ ಪಾಸಿಟಿವ್ ಆಗಿರೋದ್ರಿಂದಾಗಿ ಎಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೂರ್ವ ನಿಯೋಜಿತವಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿ ಮುಖ್ಯಮಂತ್ರಿಗಳು ಇವತ್ತು ಮನೆಯಲ್ಲೇ ಇದ್ದಾರೆ. ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅಂದ್ರೆ ಸಂಬಂಧಪಟ್ಟಂತ ಸಾಧ್ಯವಾಯಿತು ಅಂತಂದ್ರೆ ಏನಾದರೂ ದೊಡ್ಡ ಸಮಸ್ಯೆ ಆಯಿತು ಅಂದ್ರೆ ಒಂದ್ ವೇಳೆ ಏನಾದರೂ ಕೋವಿಡ್ ಕೇರ್ ಸೆಂಟರ್ ಆಗಿರಬಹುದು ಮತ್ತೆ ಬೇರೆ ಬೇರೆ ಸಮಸ್ಯೆ ಆಯಿತು ಅಂತಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮಾಡೋದ್ರ ಮೂಲಕವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ, ನೀವೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ಗಮನಿಸ್ತಾ ಇದ್ದೀರಲ್ಲ, ನಮ್ಮ ಪ್ರತಿನಿಧಿ ಸ್ಪಷ್ಟವಾದಂತ ಎಲ್ಲ ಕ್ಲಾರಿಫಿಕೇಶನ್ ಅನ್ನ ನೀಡ್ತಾ ಹೋದ್ರು ಮುಖ್ಯಮಂತ್ರಿಗಳಿಗೂ ಕೂಡ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಇದೇ ಕೂಡ ಏಕೆಂದ್ರೆ ಸುಮಾರು 10 ಜನಕ್ಕೆ ಪಾಸಿಟಿವ್ ಬಂದಿದೆ ಅಂದ್ರೆ ಇದು ಯಾವುದೇ ರೀತಿಯಾದಂತ ಒಂದು ಚಿಕ್ಕ ವಿಚಾರ ಅಲ್ಲವೇ ಅಲ್ಲ. ಸೊ ಏನೇನ್ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು, ಎಲ್ಲಾ ರೀತಿಯಾದಂತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇರ್ತಾರೆ. ಇನ್ನ ರೇಣುಕಾಚಾರ್ಯ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿದ್ರು, ಅದಾದ್ಮೇಲೆ ಏನ್ ಮಾತನಾಡಿದ್ರು ನೋಡೋಣ. ದಾವಣಗೆರೆಯಲ್ಲಿ ಯಾರಿಗೂ ಅಡಿಗೆ ಮಾಡೋರು ಬಂದಿಲ್ಲ, ಕೃಷ್ಣದಲ್ಲಿ ಬಂದಿದೆ. ಜೊತೆ ಡ್ರೈವರ್ಗೆ ಮುಖ್ಯಮಂತ್ರಿಗಳ ಅಧಿಕೃತ ವಾಹನ ಆದ ಡ್ರೈವರ್ಗೆ ಕರೋನಾ ಪಾಸಿಟಿವ್ ಇಲ್ಲ, ಸಪೋರ್ಟಿಂಗ್ ಗಾಡಿಯಲ್ಲಿ ಬಂದಿದೆ ಅಂತ ನಾನು ಈ ಇರುವ ಸಂದರ್ಭದಲ್ಲಿ ಚರ್ಚೆ ಆಯಿತು. ಆದರೆ ಮಾಧ್ಯಮದಲ್ಲಿ ವರದಿಯಾದ ಪ್ರಕಾರ 10 ಜನ ಖಂಡಿತ 100 ಕ್ಕೆ ನಾನೇ ಸುಮಾರು ಒಂದು ಅರ್ಧ ಸುಮಾರು 40 ನಿಮಿಷ ಇದ್ದೆ ಒಳಗಡೆ. ಆ ರೀತಿ ಯಾವುದೂ ಸಮಸ್ಯೆ ಇಲ್ಲ. ಮುಖ್ಯಮಂತ್ರಿಗಳು ಭಾಳ ಆರೋಗ್ಯವಾಗಿದ್ದಾರೆ, ಲವಲವಿಕೆಯಿಂದ ಮಾತಾಡ್ತಿದ್ದಾರೆ, ಚರ್ಚೆ ಮಾಡ್ತಾರೆ. ಜೊತೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ತಗೊಂತಿದ್ದಾರೆ, ಬಹಳ ಆರೋಗ್ಯವಾಗಿದ್ದಾರೆ. ಈಗ ಯಡಿಯೂರಪ್ಪನವರು ಈಗ ಚೆಕಪ್ ಏನಾದ್ರು ಮಾಡಿಸ್ಕೊಂಡಿದ್ದಾರೆ ಸರ್, ಈ ಸಂಬಂಧಪಟ್ಟಂತೆ ಅಂತ? ಯಾಕಂದ್ರೆ ಅದ್ರ ಬಗ್ಗೆ ಡ್ರೈವರ್ಗೆ ಆಗಿರೋದ್ರಿಂದಾಗಿ ಗನ್ಮನ್ಗಳಾಗಿರೋದ್ರಿಂದಾಗಿ ಜೊತೆಲೆ ಓಡಾಡ್ತಿರೋ ಜೊತೆಲೆ ಇರ್ತಾರೆ. ನಿನ್ನೆ ಕೋವಿಡ್ ಕೇಸ್ ಮುಖ್ಯಮಂತ್ರಿಗಳ ಜೊತೆಗೆ ಇರ್ತಕ್ಕಂಥ ಅಧಿಕೃತ ವಾಹನದ ಸಿಬ್ಬಂದಿ ಡ್ರೈವರ್ಗೆ ಮತ್ತು ಪಕ್ಕದಲ್ಲಿ ಗನ್ಮನ್ಗಳಿಗೆ ಬಂದಿಲ್ಲ, ಎಸ್ಕಾರ್ಟ್ನಲ್ಲಿ ಇರ್ತಕ್ಕಂಥ ಬಂದಿದೆ ಅಂತ ಚರ್ಚೆ ಆಯಿತು. ನನಗೆ ಅಧಿಕೃತ ಯಾರು ಆಯಿತು ಏನು ಹೆಸರು ಕೇಳಲಿಲ್ಲ. ಆದರೆ ಮುಖ್ಯಮಂತ್ರಿಗಳು ಭಾಳ ಆರೋಗ್ಯವಾಗಿದೆ, ಚೆನ್ನಾಗಿದೆ. ನಾನು ಈ ಒಂದು ಸುಮಾರು 40 ನಿಮಿಷ ಒಳಗಡೆ ಇತ್ತು. ಟೆಸ್ಟಿಂಗ್ ಏನೋ ಕೊಟ್ಟಿದ್ದಾರೆ ಸರ್, ಟೆಸ್ಟಿಂಗ್ ಮಾಡೋಕೆ ಏನೋ ಚರ್ಚೆ ಮಾಡೋದ್ರಿಂದ ಈಗ ನಾನು ಅದ್ರ ಬಗ್ಗೆ ಮಾತಾಡಲಿಲ್ಲ, ಮಾತಾಡೋ ಆರಾಮ.